ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಬಂಧುಗಳೇ, ಇವತ್ತೇ ನಮ್ಮ ಊರಲ್ಲಿ ಬೆಳೆದಂತಹ ನೇರಳೆ ಹಣ್ಣಿನ ಪ್ರಮುಖ ಗುಣಲಕ್ಷಣಗಳು, ಅವು ನಮ್ಮ ದೇಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಔಷಧದಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದನ್ನು ನಾವು ಸಂಸ್ಕೃತದಲ್ಲಿ ಜಂಬು ಫಲೇಂದ್ರ ಅಂತ ಹೇಳಿ ಕರಿತೇವೆ, ಇಂಗ್ಲೀಷ್ನಲ್ಲಿ ಜಾಂಬುಲ್ ಅಂತ ಹೇಳಿ ಕರಿತೇವೆ, ಕನ್ನಡದಲ್ಲಿ ನೇರಳೆ ಅಂತ ಹೇಳಿ ನಾವು ಕರಿತೇವೆ. ಸಾಮಾನ್ಯವಾಗಿ ಇವು ಎಲ್ಲ ಉಷ್ಣವಲಯದ ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಈ ಹಣ್ಣುಗಳು ಹುಳಿಯಿದ್ದರೂ ಕೂಡ ತಿನ್ನಲು ಬಹಳ ಬಹಳ ಸ್ವಾದಿಷ್ಟಕರವಾಗಿರುತ್ತೆ. ಇವು ಪಾಚಕ, ದಾಹ, ಹರ, ಶ್ರಮಹರ, ರಕ್ತಾತಿಸಾರ, ಕ್ರಿಮಿಹರವೂ ಆಗಿದೆ. ಹಾಗಾಗಿ ನಾವು ಪಕ್ವವಾದ ಹಣ್ಣುಗಳನ್ನೇ ತಿನ್ನಬೇಕು. ಇದು ಪ್ರಮುಖವಾಗಿ ಯಕೃತ್ತನ್ನು ಉತ್ತೇಜನಗೊಳಿಸುತ್ತೆ. ಅಂದರೆ ಕೆಲವರಿಗೆ ಬಹಳ ಪಿತ್ತ ಆಗಿರುತ್ತೆ, ಪಿತ್ತ ಆಗಿ ಪಿತ್ತದ ವಾಂತಿ ಮಾಡ್ಕೊಳ್ತಾ ಇರ್ತಾರೆ, ಹೊಟ್ಟೆಗೆಲ್ಲ ಸಂಕಟ ಆಗ್ತಾ ಇರುತ್ತೆ, ತಲೆನೋವು ಪಿತ್ತದಿಂದಾಗಿ ಅಗಾಧವಾದಂಥ ತಲೆನೋವು ಕೂಡ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಪಿತ್ತ ನಾಶಕವಾಗಿ ಕೆಲಸ ಮಾಡುತ್ತೆ, ಹಾಗೂ ತಲೆನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಯಕೃತ್ತನ್ನು ಉತ್ತೇಜನಗೊಳಿಸುತ್ತೆ. ಯಕೃತ್ತಿನ ಅಂದರೆ ಯಕೃತ್ತನ್ನು ಶುದ್ಧಗೊಳಿಸುವಂತಹ ಒಂದು ಕಾರ್ಯ ಕೂಡ ಮಾಡುತ್ತೆ. ಈ ಒಂದು ಅತಿಸಾರವಾದಂಥ ಸಂದರ್ಭದಲ್ಲಿ, ಆಮಶಂಕಿಯಾದಂಥ ಸಂದರ್ಭದಲ್ಲಿ ನೇರಳೆ ಹಣ್ಣಿನ ಶರಬತ್ತನ್ನು ವ್ಯಕ್ತಿಗೆ ಕೊಟ್ಟಾಗ ಖಂಡಿತವಾಗಲೂ ಅವನಿಗೆ ಒಂದು ಶಕ್ತಿದಾಯಕವಾಗಿ ಕೆಲಸ ಮಾಡುತ್ತೆ. ಆಗಾಗ್ಗೆ ಕುಡಿತಾ ಇರುವಾಗ ಆಮಶಂಕೆ ಕೂಡ ಒಂದು ಹಂತದಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂಥದ್ದು. ಈ ಒಂದು ನೇರಳೆ ಹಣ್ಣಿನಲ್ಲಿ ಯಥೇಚ್ಛವಾದಂಥ ಶಕ್ತಿದಾಯಕವಾದಂತಹ ವಿಟಮಿನ್ಗಳಿರೋದ್ರಿಂದ, ನೀವು ಒಂದು ಪಾನಕವನ್ನು ಪದೇ ಪದೇ ರೋಗಿಗಳಿಗೆ ಕೊಡ್ತಾ ಇರೋದ್ರಿಂದ ಅವರು ವೇಗವಾಗಿ ಶಕ್ತಿಯನ್ನು ಪಡ್ಕೊಳ್ತಾರೆ, ಚೈತನ್ಯದಾಯಕವಾಗಿ ಆರೋಗ್ಯದಾಯಕವಾಗಿ ವೇಗವಾಗಿ ಇದು ಕೆಲಸ ಮಾಡಿ ವ್ಯಕ್ತಿಯನ್ನು ಉತ್ತೇಜನಗೊಳಿಸುತ್ತೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೈ ಉರಿ ಕಾಲುರಿ ಇದ್ದಾಗೂ ಕೂಡ ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಕೈ ಉರಿ ಕಾಲುರಿ ಕೂಡ ಕಡಿಮೆ ಆಗುತ್ತೆ. ಒಂದು ವೇಳೆ ನಿಮಗೆ ಹಣ್ಣು ಸಿಗಲಿಲ್ಲ ಅಂತಂದರೆ, ಒಂದು ನೇರಳೆಯ ಎಲೆಗಳನ್ನು ಜಜ್ಜಿ ಜೀರಿಗೆ ಹಾಕಿ ಕಷಾಯ ಮಾಡಿಕೊಂಡು ಕುಡಿದಾಗಲೂ ಕೂಡ ಆ ಒಂದು ಕೈ ಉರಿ ಕಾಲು ಉರಿ ಕೂಡ ಕಡಿಮೆ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ ಹೆಣ್ಮಕ್ಳು ಎಷ್ಟು ಮಹತ್ವವಾದ ಈ ಒಂದು ಗಿಡ ಇದೆ, ಪರಮಾತ್ಮನ ಸೃಷ್ಟಿ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರ್ಸೋಕ್ಕೆ ನಂಗೆ ತುಂಬ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಈ ಒಂದು ಬೀಜಗಳನ್ನು ನಾವು ರಸ್ತೆಯ ಬದಿಗಳಲ್ಲಿ ಕಾಡಿನಲ್ಲಿ ಹಾಕಿದಾಗ ಅಥವಾ ಗಿಡಗಳನ್ನು ಬೆಳೆದಾಗ ಈ ಒಂದು ಪಕ್ವವಾದ ಹಣ್ಣುಗಳನ್ನು ಪಶುಗಳು, ಪ್ರಾಣಿಗಳು, ಪಕ್ಷಿಗಳು ತಿಂದಾಗ ಖಂಡಿತವಾಗಲೂ ಇದೊಂದು ಪರಮಾತ್ಮನ ಸೇವೆ ಅಂತ ಹೇಳ್ತೇನೆ. ಇದು ವೇಗವಾಗಿ ಕೂಡ ಬೆಳೆಯುವಂತಹ ಒಂದು ಗುಣವನ್ನು ಹೊಂದಿದೆ. ಒಂದು ನೇರಳೆ ಹಣ್ಣಿನ ಬೀಜಗಳು ಕೂಡ ಮಧು ನಾಶಕವಾಗಿ, ಅಂದರೆ ಈ ಒಂದು ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಒಣಗಿಸಿ ಪುಡಿ ಮಾಡಿ ಆಗಾಗ ಚೂರ್ಣವನ್ನು ತೆಗೆದುಕೊಳ್ತಾ ಇದ್ದರೆ ಒಂದು ಮಧುಮೇಹ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ. ಈಗ ಒಂದು ಪಿತ್ತವಾದಾಗ ವಾಂತಿ ಬರುವಂಥ ಸಂದರ್ಭದಲ್ಲಿ ಈ ಒಂದು ಪಾನಕವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಮ್ಮ ಹೆಣ್ಮಕ್ಕಳಿಗೆ ತೋರಿಸ್ತೇನೆ. ಒಂದು ಸ್ಪೂನು, ದೊಡ್ಡ ಸ್ಪೂನು ಬೆಲ್ಲ ತಗೊಂಡಿದ್ದೇನೆ ಈ ಏಲಕ್ಕಿ ಕೂಡ ಪಿತ್ತನಾಶಕವಾಗಿ ಕೆಲಸ ಮಾಡುತ್ತೆ. ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡುವಂಥ ಒಂದು ಗುಣವನ್ನು ಹೊಂದಿದೆ. ಇದು ಜೀರ್ಣಕಾರಿ ಕೂಡ, ತಿಂದಂಥ ಆಹಾರವನ್ನು ಜೀರ್ಣ ಕೂಡ ಮಾಡುತ್ತೆ. ಒಂದು 6 ಹಣ್ಣು ತಗೊಂಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಹಿಚಿಗಿದ್ರೆ ಪಾನಕ ಕೂಡ ತಯಾರಾಗುತ್ತೆ, ನೇರಳೆ ಹಣ್ಣಿನ ಪಾನಕ. ಇದು ಪಿತ್ತನಾಶಕ, ವಾಂತಿಯನ್ನು ನಿಯಂತ್ರಣ ಮಾಡುವಂತಹ, ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ, ಪಿತ್ತದ ಪ್ರಮಾಣವನ್ನು ಕಡಿಮೆ ಪಿತ್ತ ಇದ್ದವ್ರಿಗೆ ಭಾಳನೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಹೊಟ್ಟೆ ಒಳಗೆಲ್ಲ ಸಂಕಟ, ಕೈ ಉರಿ ಕಾಲು ಉರಿ, ಬಹಳ ಯಮಯಾತನ ಒಂದು ಇದಾಗ್ತಾ ಇರುತ್ತೆ, ತಲೆನೋವು, ಈ ಎಲ್ಲ ಬಾಧೆಗಳನ್ನು ನಿವಾರಣೆ ಮಾಡಬೇಕಂದ್ರೆ ಈ ಒಂದು ನೇರಳೆ ಹಣ್ಣಿನ ಪಾನಕ ಮತ್ತು ಹುಣಸೆ ಹಣ್ಣಿನ ಪಾನಕ ಕೂಡ, ಅದು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೆಣ್ಮಕ್ಳಿಗೆ ತೋರಿಸ್ತೇನೆ. ಈಗ ಇದನ್ನು ಮಾಡಿ ಕುಡಿಯುವ, ನೀರು ಹಾಕುವ ಇದಕ್ಕೆ. ಅಲ್ಲಿ ನೇರಳೆ ಹಣ್ಣಿನ ಪಾನಕ ತಯಾರಾಗಿದೆ ನೋಡಿ. ಈ ಸಿಪ್ಪೆ ಸಮೇತನೇ ಕುಡಿಬೇಕು ನೀವು ನೋಡಿ, ಫೈಬರ್ ಗೊತ್ತಾಗ್ತಾ ಇದೆಯಲ್ಲ, ಹಣ್ಣಿನ ಒಳಗಿರುವಂತಹ ಈ ಒಂದು ಫೈಬರ್ ಅಂಶ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಇದು ಸಮೇತ ಹೊಟ್ಟೆ ಒಳಗೆ ಹೋದಾಗ ನಿಮ್ಮ ಒಂದು ಪಿತ್ತ ಕೂಡ ಕಡಿಮೆ ಆಗುತ್ತೆ, ವಾಂತಿ ಕಡಿಮೆ ಆಗುತ್ತೆ, ಮತ್ತು ಚೈತನ್ಯದಾಯಕ, ಇದು ಚೈತನ್ಯದಾಯಕವಾದಂತಹ ಒಂದು ಪಾನೀಯ. ಹೆಣ್ಮಕ್ಳು ನೀವು ಯಾಕೆ ಮನೆಯಲ್ಲೇ ಈ ರೀತಿಯೆಲ್ಲ ಮಾಡ್ಕೊಳ್ಬಾರ್ದು ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ನೀವು ಹೇಳಿದರೆ ನಿಮ್ಗೆ ಈ ಥರ ಎಲ್ಲ ಆಯುರ್ವೇದ ಗುಣಗಳು ಗೊತ್ತಾದರೆ ಖಂಡಿತ ಮನೆಯಲ್ಲೇ ಮಾಡ್ತೀರಾ. ನೀವು ಮಾಡೋದ್ರಿಂದ ಎಲ್ಲರೂ ಆರೋಗ್ಯದಾಯಕವಾದಂತಹ ಜೀವನ ನಡೆಸ್ಬೋದು ಅನ್ನುವಂಥದ್ದು ನನ್ನ ಒಂದು ಮುಖ್ಯ ಭಾವನೆ.
ನಾ ಹೇಳೋದಿಷ್ಟೇನೆ. ಈ ರೀತಿಯಾದಂತಹ ಪಾನಕಗಳನ್ನ ಮಾಡಿಕೊಂಡು ಕುಡಿದಾಗ ನಮ್ಮ ಆರೋಗ್ಯ ವರ್ಧಕವಾಗಿ ಕೆಲಸ ಮಾಡತ್ತೆ, ಯಕೃತ್ತು ವೇಗವಾಗಿ ಕೆಲಸ ಮಾಡತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಕಾಡಿನಲ್ಲಿ ಅಥವಾ ರಸ್ತೆಯ ಬದಿಗಳಲ್ಲಿ ಗಿಡಗಳನ್ನು ಬೆಳೆಯೋದ್ರ ಮೂಲಕ ಕೂಡ ಒಂದು ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ವಿಡಿಯೋ ಹೆಣ್ಮಕ್ಕಳಿಗೆ, ತಾಯಂದರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಹುಣಸೆಹಣ್ಣಿನ ಒಂದು ಪಾನಕ, ಅದು ಹೇಗೆ ಯಕೃತ್ತನ್ನು ಶಮನಗೊಳಿಸ್ತದೆ, ಪಿತ್ತ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ನಿಮಗೆ ಹೇಳ್ತೇನೆ. ಬಹುಶಃ ಈ ವಿಡಿಯೋ ನಿಮಗೆ ತಾಯಂದರಿಗೆ ಹೆಣ್ಮಕ್ಕಳಿಗೆ ಭಾಳ ಭಾಳ ಉಪಯೋಗ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.